ನಿತಿನ್ ಮಹದೇವಪ್ಪ, ಈಗ ಆರ್ಥಿಕ ತಜ್ಞರಾಗಿ ಈ ಒಂದು ಬಜೆಟನ್ನು ನೋಡಿದ್ರೆ ಅದು ಕೂಡ ಮುಂದೆ ಇಲೆಕ್ಷನ್ ಇಟ್ಕೊಂಡು ಇಲ್ಲಿ ಅವ್ರು ಹೇಳ್ದಂಗೆ ಆರ್ಥಿಕ ಶಿಸ್ತನ್ನು ಕಾಪಾಡಿಲ್ಲ ಅಂತ ನಿಮ್ಗೆ ಏನನ್ಸುತ್ತೆ? ಅಲ್ಲ, ಬಜೆಟ್ಟು ಪ್ಲೇನಾಗಿ ನೋಡಿದ್ರೆ ಭಾಳ ಚೆನ್ನಾಗಿ ಕಾಣುತ್ತೆ. ಈಗಾಗಲೇ ಡಿಸಿಪ್ಲಿನ್ ಇಟ್ಕೊಡ್ರಪ್ಪ. ಬಜೆಟ್ಟು ಯಾವಾಗ್ಲೂ ಎಕ್ಸ್ಪೆಂಡಿಚರು ಓರಿಯೆಂಟೆಡ್ ಬಜೆಟ್ ಇರಬೇಕು. ಓಕೆ, ಯಾಕೆಂದರೆ ಡೆವಲಪಿಂಗ್ ಕಂಟ್ರಿನಲ್ಲಿ ಎಕ್ಸ್ಪೆಂಡಿಚರ್ ಶುಡ್ ಬಿ ಆಲ್ವೇಸ್ ಹೈಯರ್ ದ್ಯಾನ್ ರೆವಿನ್ಯೂ. ಕ್ಲಿಯರ್? ಬಟ್ ಯಾವ ಥರ ಎಕ್ಸ್ಪೆಂಡಿಚರು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಫ್ಯಾಮಿಲಿ ಥಿಯರಿ ಇದೆ, ನಾನು ಇದನ್ನು ಮೋಸ್ಟ್ಲಿ ಒಂದು 100-200 ಸಲ ಬಜೆಟ್ ಬಗ್ಗೆ ಡಿಸ್ಕಷನ್ಲಿ ಹೇಳಿದ್ದೀನಿ. ಐ ಡೋಂಟ್ ನೋ ಯಾಕೆ ಫೈನಾನ್ಸ್ ಮಿನಿಸ್ಟರ್ಗಳಿಗೆ ಇದು ರೀಚ್ ಆಗ್ತಾ ಇಲ್ವೋ ಗೊತ್ತಿಲ್ಲ. ಒಬ್ಬ ವೈಸ್ ವುಮನ್, ಅಂದರೆ ಮನೆಯಲ್ಲಿ ಒಬ್ಬ ಬುದ್ಧಿವಂತ ಗೃಹಿಣಿ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಮನೆ ನಡೆಸ್ತಾಳಲ್ಲ, ಅದೇ ಎಕ್ಸಾಂಪಲ್ ತಗೋಬೇಕು. ಕ್ಲಾಸಿಕ್ ಎಕ್ಸಾಂಪಲ್, ಇಟ್ ಈಸ್ ಅ ಬ್ಯೂಟಿಫುಲ್ ಮಾಡೆಲ್. ಒಂದು ಮನೇನ ಒಬ್ಬ ಹೆಣ್ಮಗಳು ಎಷ್ಟು ಬ್ಯೂಟಿಫುಲ್ ಆಗಿ ತರ್ತಾಳೆ, ಒಂದು ಆರ್ಡಿನರಿ ಫ್ಯಾಮಿಲಿ ಇರ್ಬೋದು, ನೆಕ್ಸ್ಟ್ ಜನರೇಷನಲ್ಲಿ ಮಕ್ಕಳುಗಳು ಒಳ್ಳೆ ಪರಿಸ್ಥಿತಿಗೆ ಹೋಗ್ಲಿಕ್ಕೆ ಕಾರಣಕರ್ತಿಯಾಗಿರ್ತಕ್ಕಂಥ ಒಬ್ಬಳು ಮಹಿಳೆ ಮಾಡ್ತಕ್ಕಂಥ ಮಾಡೆಲ್, ಸಿಂಪಲ್ ಒನ್ ಥರ್ಡ್ ಮಾಡೆಲ್ ಅಂತ ಕರೆಯೋದು. ಸಾಲ ಮಾಡಿ ನೀವು, ನಥಿಂಗ್ ರಾಂಗ್, ಸಾಲ ಮಾಡಲೇಬೇಕು. ನೀವು ಏನು ಅಂತಂದರೆ ಟ್ಯಾಕ್ಸ್ ರೇಟ್ನ ಕಮ್ಮಿ ಮಾಡಬೇಕು, ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಬೇಕು. ದಟ್ ಈಸ್ ಅ ವಂಡರ್ಫುಲ್ ಬಜೆಟ್. ಟ್ಯಾಕ್ಸ್ ರೇಟ್ಸ್ ಕಮ್ಮಿ ಆಗಬೇಕು, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಬೇಕು. ಅದು ಫೈನಾನ್ಸ್ ಮಿನಿಸ್ಟರ್ ಕೆಪಾಸಿಟಿ. ಸುಮ್ಮನೆ ಓದ್ಬಿಡೋದು ಈ ಥರ ಅಲ್ಲ. ವಾಟ್ ಈಸ್ ದಟ್ ಒನ್ ಥರ್ಡ್ ಥಿಯರಿ? ಏನು ಮಾಡ್ತಾರೆ, 30,000 ರೂಪಾಯಿ ಮಂತ್ಲಿ ರೆವಿನ್ಯೂ ಅಂದ್ಕೊಳ್ಳಿ. ಆ ತಾಯಿ ಏನು ಮಾಡ್ತಾಳೆ, 10,000 ರೂಪಾಯಿನ ಮನೆ ನಡೆಸೋದಕ್ಕೆ ಇಟ್ಕೊತಾಳೆ. ಓಕೆ, ಖರ್ಚು ಜೀವನ, ಅದು ಇಲ್ಲ ಅಂತಂದರೆ ಜೀವನ ನಡೆಯಲ್ಲ, ಊಟ ತಿಂಡಿ ಈ ಥರ. ಇನ್ನೊಂದು 10,000 ಬೆಟರ್ಮೆಂಟ್ ಆಫ್ ಲೈಫ್, ಈಗ ಹೆಂಗೆ ಬಸ್ಸಲ್ಲಿ ಓಡಾಡೋದ್ರ ಬದಲು ಒಂದು ವೆಹಿಕಲ್ಲು, ಒಂದು ವಾರಕ್ಕೆ ಒಂದಿನ ಹೋಟ್ಲಲ್ಲಿ ಹೋಗಿ ಊಟ ಮಾಡೋದು, ಮನೆಯಲ್ಲಿ ಟಿವಿನ, ಒಂದು ಬೆಟರ್ ಜೀವನನ. ಒಟ್ ರೋಟಿ ಕಪಡ ಮಕಾನ್ ಅಂತಾರಲ್ಲ, ಮನೆ ಇದನ್ನು ಬಿಟ್ಟು ಒಂದು ಸ್ವಲ್ಪ ಕ್ಲಾಸಿಕ್ ಒಂದು ಜೀವನ ಒಳ್ಳೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇನ್ನು ಒನ್ ಥರ್ಡನ್ನು ಫ್ಯೂಚರ್ಗೆ ಇಡ್ತಾರೆ. ಚೀಟಿ ಕಟ್ಟೋದು, ಮನೆ EMI ಕಟ್ಟೋದು, ಮಕ್ಕಳ ಎಜುಕೇಷನ್ಗೆ ಇನ್ವೆಸ್ಟ್ ಮಾಡೋದು, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋದು. ಇಲ್ಲಿ ಏನಾಗ್ತಾ ಇದೆ, 300,000 crore ಬಜೆಟ್ ಸ್ಟ್ರೈಟ್ ಒನ್ ಥರ್ಡ್ ಅಂದರೆ 100,00,000 crore ಶುಡ್ ಹ್ಯಾವ್ ಬಿನ್ ಟುವರ್ಡ್ಸ್ ಇನ್ಫ್ರಾಸ್ಟ್ರಕ್ಚರ್. ಯಾಕೆ ಇದು ಈ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಬಟ್ ಬಜೆಟ್ ಇಸ್ ಸೂಪರ್ ಎಕ್ಸ್ಪೆಂಡಿಚರ್. ಸ್ಕೀಮ್ಸ್ ಆರ್ ಆಲ್ಸೋ ಗುಡ್, ತುಂಬ ಚೆನ್ನಾಗಿದೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಎಲ್ಲಿ ತನಕ ಫೋಕಸ್ ಕೊಡಲ್ವೋ ಈ ದೇಶ ಅಷ್ಟೇ ನಿಧಾನಕ್ಕೆ ಬೆಳೀತು. ಯಾರೋ ಒಬ್ರು, ಯಾವುದೋ ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಈ ಸರ್ಕಾರ ಇರ್ಬೋದು, ಇನ್ಯಾವುದೋ ಸರ್ಕಾರ ಇರ್ಬೋದು, ಅವರು ಒನ್ ಥರ್ಡ್ ಥಿಯರಿನ ಸಿಂಪಲ್ ಆಗಿ ಇನ್ವೆಸ್ಟ್, ಎಸ್ ಫ್ಯೂಚರ್ಗೆ ಹಾಕ್ತೀನಿ. ಸುಮ್ಮನೆ ಹೇಳ್ತೀನಿ, ಮೈಸೂರು ಬೆಂಗಳೂರು ರೋಡು ಯಾವತ್ತಾಗಬೇಕಿತ್ತು, ಇನ್ನು ಎಕನಾಮಿಕ್ ಡೆವಲಪ್ಮೆಂಟ್ ಹೆಂಗಾಗತ್ತೆ ನೋಡಿ. ಸಿಮಿಲರ್ಲಿ ಇಂಡಸ್ಟ್ರಿಯಲೈಸೇಷನ್, ಎಕನಾಮಿಕ್ ಡೆವಲಪ್ಮೆಂಟ್ ಹೆಂಗಾಗತ್ತೆ ನೋಡಿ. ಒಂದೇ ಒಂದು ಒಂದು ಹೈಲೈಟ್ಸ್ ನೋಡ್ತಾ ಇದ್ದೀವಿ ಇವತ್ತು, ಟೂರಿಸಮ್ಗೆ ಫೋಕಸ್ ಮಾಡ್ತಿದ್ದೀವಿ ಅಂತ. ಟೂರಿಸಮ್ಗೆ ಇನ್ನೊಂದು ಚೂರ್ ಎಕ್ಸ್ಟ್ರಾ ಫೋಕಸ್ ಆದರೆ ಬ್ಯೂಟಿಫುಲ್, ಚೆನ್ನಾಗಾಗಿದೆ, ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಎಷ್ಟೋ ದೇಶಗಳು ಏನೇನು ರಿಸೋರ್ಸ್ ಇಲ್ಲದೆ ಬರೀ ಟೂರಿಸಂ ದೇಶ ನಡೆಸ್ತಾ ಇದ್ದಾರೆ. ಯಾಕೆ ಈ ವೈಸ್ನೆಸ್? ಫೋಕಸ್ ಟುವರ್ಡ್ಸ್ ಇನ್ಫ್ರಾಸ್ಟ್ರಕ್ಚರ್, ದಟ್ ಈಸ್ ದ ಫ್ಯೂಚರ್. ಅಂದ್ರೆ ಮುಂದಿನ ಜನರೇಷನ್ ಹೋಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ವಿ ಆಲ್ವೇಸ್ ಡೆಮೋಗ್ರಫಿ ಇಸ್ ಬ್ಯೂಟಿಫುಲ್ ಅಂತ, ನಮ್ಮ ದೇಶದಲ್ಲಿ ಯೂತ್ ಪಾಪ್ಯುಲೇಷನ್ ಇದೆ, ಅದು ಬೆಂಕಿ ದೀಪವಾಗೂ ಇರ್ಬೋದು, ಬೆಂಕಿ ಹತ್ಕೊಂಡು ಉರಿಲೂಬಹುದು. ಕೆಲಸ ಕೊಡಲಿಲ್ಲ ಅಂದ್ರೆ ಅದ್ರದ್ದು ವಧೆ ಇದೆಯಲ್ಲ. ಎಸ್, ಇದೇ ಡೆಮೋಗ್ರಫಿ. ನಾವು ವಿ ಆರ್ ಕಂಪ್ಲೀಟ್ಲಿ ಅಂಟಿಲ್ ಅನ್ಲೆಸ್ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಲ್ಲ ಅಂದರೆ ಇದೇ ಯೂತ್ ಮುಂದೆ ಬರ್ಡನ್ ಆಗ್ತಾರೆ. ಇವತ್ತಿನ ದಿನ ಸಿಂಪಲ್, ನಾವು ಇದನ್ನ ಐ ಡೋಂಟ್ ನೋ ಯಾಕೆ ಪೊಲಿಟಿಷಿಯನ್ಸ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ. 120 crore, 130 crore, 140 crore, 150 crore ಯಾವಾಗ ದಾಟುತ್ತೋ ಗೊತ್ತಿಲ್ಲ ಪಾಪ್ಯುಲೇಷನ್ನು ಈ ದೇಶದ್ದು. ಅದೇ ಥರ ಸ್ಟೇಟ್ದು ಇರ್ಬೋದು. ಯಾವಾಗ ಏಜ್ ಆಗ್ತಾ ಆಗ್ತಾ ಎಂಪ್ಲಾಯ್ಮೆಂಟು, ಈಗ ಜಪಾನು ಕಡಿಮೆ ಪಾಪ್ಯುಲೇಷನ್ ಇರತಕ್ಕಂಥ ಕಂಟ್ರಿ, ಓಲ್ಡ್ ಏಜ್ ಪೀಪಲ್ ಜಾಸ್ತಿ ಆಗಿ ಒದ್ದಾಡ್ತಾ ಇದೆ, ಅಷ್ಟು ಎಕನಾಮಿಕಲಿ ಸ್ಟ್ರಾಂಗ್ ಇರತಕ್ಕಂಥ ದೇಶ. ಈ ದೇಶದಲ್ಲಿ ಏನು ಅಂದರೆ, ಎಸ್ಪೆಷಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಬಜೆಟ್ಗೆ 1/3 ಅಂದರೆ ಎಷ್ಟೇ ಬಜೆಟ್ ಮಾಡಿ, ಈಗ 300,000 crore ಇತ್ತಲ್ಲ, 300,000 crore ಮಾಡಿರಿ, ಸಾಲ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿ, ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿ. ಎಲ್ಲ ಸಾಲ ಮಾಡ್ಬಿಟ್ಟು ತುಪ್ಪ ತಿಂದ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಓಕೆ, ಬಟ್ ಅಲೋಕೇಶನ್ ಇಸ್ ಬ್ಯೂಟಿಫುಲಿ ಡನ್. ಎಸ್ ಎಸ್, ಅಗ್ರಿಕಲ್ಚರ್ಗೆ ಅಂದ್ರೆ ನೀರಾವರಿ ಇದು ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊಡಬಹುದಿತ್ತೇನೋ ಅನ್ಸುತ್ತೆ ನನಗೆ. ಘೋಷಣೆಗಳು ನೋಡೋದಕ್ಕೆ ಚೆನ್ನಾಗಿದೆ. ಇಲ್ಲ, ಇಟ್ಸ್ ಅ ಗುಡ್ ಬಜೆಟ್. ಬಜೆಟ್ ನ ಇದೇ ತರನೇ ನೋಡಬೇಕು, ಆಕ್ಚುಯಲ್ಸ್ ಕಂಪೇರ್ ಮಾಡೋದು ಬೇರೆ ರೀತಿಯಲ್ಲಿ. ಬರ್ತೇನೆ ಒಂದು ಚಿಕ್ಕ